ಇನ್ನು ಡಿಕೆ ಬ್ರದರ್ಸ್ ಕ್ಷೇತ್ರಗಳಿಗಷ್ಟೇ ಸೀಮಿತವಾಯಿತ ಈ ಒಂದು ಪಾದಯಾತ್ರೆ ಹಾಗಿದ್ರೆ ಇದು ಅಂತ್ಯವಲ್ಲ ಆರಂಭ ಶುರು ಆಗುತ್ತೆ ಹಟದ ಯಾತ್ರೆ ಮುಂದಿನ ದಿನಗಳಲ್ಲಿ ಇನ್ನು ಅಣ್ಣ ತಮ್ಮಂದಿರ ಕ್ಷೇತ್ರಗಳಿಗಷ್ಟೇ ಪಾದಯಾತ್ರೆ ಸೀಮಿತ ಆಯಿತ ಮುಂದುವರಿಯುತ್ತ ಈ ರೀತಿ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಮೊಟಕುಗೊಂಡ ಪಾದಯಾತ್ರೆಯಿಂದ ಡಿಕೆ ಶಿವಕುಮಾರ್ ಸಾಧಿಸಿದಾದರೂ ಏನು ಇನ್ನು ಪಾದಯಾತ್ರೆಯ ಪಾರ್ಟ್ 2 ಈ ಒಂದು ಪಾರ್ಟ್ 2 ಗೂ ಕೂಡ ಈಗಿನಿಂದಲೇ ಒಂದಷ್ಟು ರೂಪರೇಷೆಗಳು ಜೊತೆಗೆ ಬೇರೆ ಬೇರೆ ತರದ ರಣತಂತ್ರಗಳು ಸಕ್ಸೆಸ್ ಅನ್ನು ಪಡೆಯೋದಕ್ಕೆ ಪಾರ್ಟ್ 2 ಪಾದಯಾತ್ರೆ ಏನು ಮಾಡೋದಕ್ಕೆ ಮುಂದಾಗ್ತಾರೋ ಮುಂದಿನ ದಿನಗಳಲ್ಲಿ ಇದಕ್ಕೆ ಈಗಿನಿಂದಲೇ ಕೂಡ ಎಲ್ಲ ರೀತಿಯ ತಯಾರಿ ನಡೀತಾ ಇದೆ ಹಾಗಿದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಹಾಗೇನೆ ಡಿಕೆ ಸುರೇಶ್ ಅವರು ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಬರಿ ನೋಡ್ಕೊಂಡು ಸೋ ಒಂದೇನ ಹೇಳ್ತೀನಿ ಅಂದ್ರೆ ವಿ ವಿಲ್ ನಾಟ್ ಸ್ಟಾಪ್ We will not stop this yatra. We will continue this again from here. Illindane Ramnagar dindane now prarambha maadi. Idu illige muktaya anna pada illilla illu. Ee horata nilladilla. Ee horata prarambha aagtade. Idu yavudu antya alla. Ee horata nilladilla. Ee horata prarambha aagtade. Idu yavudu antya alla. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಶಿವಪ್ರಸಾದ್ ಡಿ ಕೆ ಸುರೇಶ್ ಹಾಗೆಯೇ ಶಿವಕುಮಾರ್ ಅವರ ಹೇಳಿಕೆಗಳನ್ನು ನೋಡ್ತಾ ಇದ್ರೆ ಬಹಳ ಬಹಳ ಉತ್ಸಾಹದಲ್ಲಿ ಇರೋ ರೀತಿ ಕಾಣ್ತಿದ್ದಾರೆ ಅಂದ್ರೆ ಎರಡು ವಿಚಾರಗಳು ಈಗ ಪಾರ್ಟ್ 1 ಅಂದ್ರೆ ಈಗ ಏನು ಮೊಟಕುಗೊಂಡಿದೆ ಪಾದಯಾತ್ರೆ ಇದು ಸದ್ಯಕ್ಕೆ ನಿಲ್ಲೋದಿಲ್ಲ ಇದು ಆರಂಭ ಮುಂದಿನ ದಿನಗಳಲ್ಲಿ ಕೂಡ ಅದು ಮುಂದುವರಿಯುತ್ತೆ ಅಂದ್ರೆ ಸೆಕೆಂಡ್ ಪಾರ್ಟ್ ಹೇಗಿರುತ್ತೆ ಒಂದು ಜೊತೆಗೆ ಸೋಫಾರ್ ಆಗಿರುವಂಥ ಪಾದಯಾತ್ರೆ ಏನಿದೆಯೋ ಪಾದಯಾತ್ರೆಯಿಂದ ಸಿಕ್ಕಂಥದ್ದಾದರೂ ಏನು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಡಿ ಕೆ ಬ್ರದರ್ಸ್ಗಳಿಗೆ ಸಿಕ್ಕಂಥ ಅಡ್ವಾಂಟೇಜ್ ಆದ್ರೂ ಏನು ಶಿವಪ್ರಸಾದ್ ಸಮಣ್ಣ ಖಂಡಿತವಾಗಿಯೂ ಪಾದಯಾತ್ರೆ ಆರಂಭವಾದಂತ ಸ್ಥಳ ಏನಿದೆ ಇದು ಕನಕಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ ಇನ್ನು ಲೋಕಸಭಾ ಕ್ಷೇತ್ರನು ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಈ ಎರಡು ಕ್ಷೇತ್ರಗಳು ಕೂಡ ಡಿ ಕೆ ಬ್ರದರ್ಸ್ ಅವರು ಪ್ರತಿನಿಧಿಸತಕ್ಕಂತ ಕ್ಷೇತ್ರಗಳು ಹಾಗಾಗಿ ಈ ಪಾದಯಾತ್ರೆಯನ್ನು ಆರಂಭದಲ್ಲಿ 10 ದಿನಗಳಿಗೆ ನಿಗದಿಯಾಗಿತ್ತು ಕರೋನಾ ಒಮಿಕ್ರಾನ್ ಇರಬಹುದು ಹೈಕೋರ್ಟ್ ಮಧ್ಯಪ್ರವೇಶ ಇರಬಹುದು ಸರ್ಕಾರ ಅಡ್ಡಿ ಮಾಡಬೇಕು ಅಂತಕಂತ ನಿಟ್ಟಿನಲ್ಲಿ ಯಾವ ರೀತಿ ಲೆಕ್ಕಾಚಾರ ಹಾಕೊಳ್ತು ಇದರ ನಡುವೆಯೂ ಕೂಡ ಸ್ವಪಕ್ಷೀಯ ನಾಯಕರೇ ಹೈಕಮಾಂಡ್ಗೆ ಒಂದು ಮಾಹಿತಿಯನ್ನು ರವಾನೆ ಮಾಡಿದರು ರಾಜ್ಯದಲ್ಲಿ ಕರೋನಾ ಒಮಿಕ್ರಾನ್ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಆದರೆ ಇಲ್ಲಿ ಅಧ್ಯಕ್ಷರು ಮತ್ತು ಸಂಸದರು ಯಾವುದೇ ಕಾರಣಕ್ಕೂ ಕೂಡ ಪಾದಯಾತ್ರೆಯನ್ನು ಮೊಟಕುಗೊಳಿಸೋದು ಬೇಡ ಏನೇ ಸರ್ಕಾರ ಮಾರ್ಗಸೂಚಿ ಪ್ರಕಟ ಮಾಡಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಲಿ ಹೋರಾಟ ನಮ್ಮ ಹಕ್ಕು ಪಾದಯಾತ್ರೆಯನ್ನು ನಿಲ್ಲಿಸಿ ಅಂತ ಯಾವುದೇ ಕಾನೂನು ಇಲ್ಲ ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಇವರೇ ಪರಸ್ಪರ ಚರ್ಚೆಯನ್ನು ಮಾಡಿಕೊಂಡ್ರು ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಪಾದಯಾತ್ರೆಯನ್ನು ಪೂರ್ಣಗೊಳಿಸಿದ್ರೆ ಅದು ಬೇರೆದ್ದೇ ಸಂದೇಶ ಕಾಂಗ್ರೆಸ್ ಪಕ್ಷಕ್ಕೆ ರವಾನೆ ಆಗುತ್ತೆ ಈ ಕುರಿತಂತೆ ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಂದೇಶವನ್ನು ದೆಹಲಿ ವರಿಷ್ಠರಿಗೆ ಕಾಂಗ್ರೆಸ್ನ ನಾಯಕರು ರವಾನೆ ಮಾಡಿದ್ರು ಆ ನಂತರ ಹೈಕಮಾಂಡ್ ಸೂಚನೆಯ ಮೇರೆಗೆ ಪಾದಯಾತ್ರೆಯನ್ನು 4 ದಿನದ ಮಟ್ಟಿಗೆ ಅಂತ್ಯಗೊಳಿಸಲಾಯಿತು ಅದೇನೇ ಇದ್ದರೂ ಸಹಿತವಾಗಿ ಹಠಕ್ಕೆ ಬಿದ್ದಿರ್ತಕ್ಕಂಥ ಹಠಯಾತ್ರೆಗೆ ಏನು ಮುಂದಾಗಿದ್ದಾರೆ ಡಿ ಕೆ ಬ್ರದರ್ಸ್ ಯಾವುದೇ ಕಾರಣಕ್ಕೂ ಎಲ್ಲಿ ಅಂತ್ಯವಾಯಿತೋ ಅಂದರೆ ರಾಮನಗರದಿಂದ ಏನು ಉದ್ದೇಶಿತವಾಗಿ ಬೆಂಗಳೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಚಾರ ಮಾಡಬೇಕು ಪಾದಯಾತ್ರೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದರು ಅದೇ ಮಾರ್ಗವಾಗಿ ಎಲ್ಲಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಬೃಹತ್ ಸಮಾವೇಶ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದರು ಅದೇ ಸ್ಥಳದಲ್ಲಿ ಸಮಾವೇಶ ಮಾಡೋದ್ರ ಮೂಲಕ ಪಾದಯಾತ್ರೆಯನ್ನು ತಾತ್ಕಾಲಿಕವಾಗಿ ಅಂತ್ಯ ಮಾಡಲಾಗಿದೆ ನೆಕ್ಸ್ಟು ಕರೋನಾ ಒಮಿಕ್ರಾನ್ ಸಂಖ್ಯೆಗಳು ಕಮ್ಮಿಯಾದಂಥ ಸಂದರ್ಭದಲ್ಲಿ ಜೊತೆಗೆ ಸರ್ಕಾರ ಏನು ಪ್ರಕಟ ಮಾಡಿದೆ ಟಫ್ ರೂಲ್ಸ್ ಅದೆಲ್ಲ ಕಮ್ಮಿಯಾದಂಥ ಸಂದರ್ಭದಲ್ಲಿ ಅದೆಲ್ಲನೂ ಹಿಂಪಡೆದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ರಾಮನಗರದಿಂದ ಪಾದಯಾತ್ರೆಯನ್ನು ಶುರು ಮಾಡ್ತೀವಿ ಎರಡನೇ ಹಂತದಲ್ಲಿ ಅಂತಕ್ಕಂಥ ವಿಶ್ವಾಸದಲ್ಲಿ ಡಿ ಕೆ ಬ್ರದರ್ಸ್ ಇದ್ದಾರೆ ಅದೇನೇ ಇದ್ದರು ಪಕ್ಷದ ನಾಯಕರು ಹೈಕಮಾಂಡ್ವರೆಗೂ ಕೂಡ ಅಂದರೆ ಪಾದಯಾತ್ರೆಯಲ್ಲಿ ಡಿ ಕೆ ಬ್ರದರ್ಸ್ಗೆ ಯಾವ ರೀತಿ ಜನ ಬೆಂಬಲ ವ್ಯಕ್ತವಾಯಿತು ತಮ್ಮ ಸ್ವಕ್ಷೇತ್ರ ಅಷ್ಟೇ ಅಲ್ಲ ಇತರ ಹಳೆ ಮೈಸೂರು ಪ್ರಾಂತ್ಯದಿಂದಲೂ ಕೂಡ ಅನೇಕ ಕಾರ್ಯಕರ್ತರಿರ್ಬೋದು ಮುಖಂಡರುಗಳು ಹಾಲಿ ಮಾಜಿ ಸಂಸದರು ಶಾಸಕರು ಸಚಿವರು ಕೂಡ ಭಾಗಿಯಾಗಿದ್ದರು ಹಾಲಿ ಮಾಜಿ ಸಚಿವರುಗಳು ಎಲ್ಲ ಭಾಗಿಯಾಗಿ ಪಾದಯಾತ್ರೆಗೆ ಅಭೂತಪೂರ್ವವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಕ್ರೆಡಿಟ್ ವಿಚಾರ ಕೂಡ ಇಲ್ಲಿ ಚರ್ಚೆ ಆಯಿತು ಡಿ ಕೆ ಬ್ರದರ್ಸ್ ಅವರ ಆಯೋಜಿತ ಪಾದಯಾತ್ರೆಯಲ್ಲಿ ಅವರು ಬೇರೆದ್ದೇ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಅದು 2023ರ ಸಾರ್ವತ್ರಿಕ ಚುನಾವಣೆ ಇರ್ಬೋದು ಹೈಕಮಾಂಡ್ ಮಟ್ಟದಲ್ಲಿ ರಾಜ್ಯದ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇರ್ಬೋದು ಏಕೈಕ ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಇರ್ಬೋದು ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಸಾಮರ್ಥ್ಯವನ್ನು ರಾಜ್ಯ ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪಾದಯಾತ್ರೆಯ ಮೂಲಕ ಬೇರೆದ್ದೇ ಸಂದೇಶವನ್ನು ರವಾನೆ ಮಾಡಿದ್ರು ಇಡೀ ರಾಷ್ಟ್ರಾದ್ಯಂತ ಚರ್ಚೆ ಆಯಿತು ರಾಜ್ಯ ಸರ್ಕಾರ ಪಾದಯಾತ್ರೆಯನ್ನು ತಡಿಲಿಕ್ಕಾಗಲೇ ಇಲ್ಲ ರಾಜ್ಯ ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ವಿಚಾರ ಕುರಿತಂತೆ
ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ರು ಕೂಡ ಅಂದ್ರೆ ಹೈಕೋರ್ಟ್ ಆದೇಶ ಇದೆ, ಸರ್ಕಾರ ಕೂಡ ಒಮಿಕ್ರಾನ್ ಮತ್ತೆ ಕರೋನಾ ಮಾರ್ಗಸೂಚಿಗಳನ್ನ ಪ್ರಕಟ ಮಾಡಿದ್ದಾರೆ. ಒಂದು ವೇಳೆ ಪಾದಯಾತ್ರೆಯನ್ನ ಮುಂದುವರಿಸಿದ್ದೇ ಆದ್ರೆ ಕಾಂಗ್ರೆಸ್ ಪಕ್ಷದಿಂದಾಗಿ ಕರೋನಾ ಅಂಕಿ ಸಂಖ್ಯೆಗಳ ಹೆಚ್ಚಳವಾಗ್ತಾ ಇದೆ, ಇದು ಕರೋನಾವನ್ನ ಅಪ್ತಕ್ಕಂತ ಯಾತ್ರೆ ಅಂತಕ್ಕಂತ ಮಾತುಗಳು ಕೂಡ ಕೇಳಬಂದ. ಹಾಗಾಗಿ ಹೈಕಮಾಂಡ್ಗೆ ಮಾಹಿತಿಯನ್ನ ರವಾನಿಸಿದಂತ ರಾಜ್ಯ ಕಾಂಗ್ರೆಸ್ ನಾಯಕರು ಪಾದಯಾತ್ರೆಗೆ ಬ್ರೇಕ್ ಹಾಕೋದ್ರ ಜೊತೆಗೆ ಡಿಕೆ ಬ್ರದರ್ಸ್ ಓಟಕ್ಕೂ ಕೂಡ ಬ್ರೇಕ್ ಹಾಕಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ತಮ್ಮದೇ ಆದಂತ ನಿಲುವನ್ನ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಇದೆಲ್ಲವಾದ್ರ ಮಾಹಿತಿಯನ್ನ ಪಡ್ಕೊಂಡಂತ ಡಿಕೆ ಬ್ರದರ್ಸ್ ಯಾವುದೇ ಕಾರಣಕ್ಕೂ ಸದ್ಯದ ಮಟ್ಟಿಗೆ ಪಾದಯಾತ್ರೆಯನ್ನ ಮೊಟಕುಗೊಳಿಸಿದೀವಿ, ಆದರೂ ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲಿಂದ ಅಂತ್ಯವಾಯಿತು ಅಲ್ಲಿಂದಲೇ ಪಾದಯಾತ್ರೆಯನ್ನ ಪೂರ್ಣಗೊಳಿಸ್ತೀವಿ, ಇದು ತಾತ್ಕಾಲಿಕವಾದಂಥ ವಿರಾಮ ಎಂಬತಕ್ಕಂಥ ಘೋಷಣೆ ಮಾಡೋದ್ರ ಮೂಲಕ ಪಾದಯಾತ್ರೆಯ ಪಾರ್ಟ್ ಟೂ ಇನ್ನೂ ಇದೆ ಎಂಬತಕ್ಕಂಥ ಮಾತನ್ನ ಖುದ್ದು ಡಿ ಕೆ ಬ್ರದರ್ಸ್ ಅವ್ರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಯಾವ ರೀತಿ ಜನಬೆಂಬಲ ವ್ಯಕ್ತವಾಯಿತೋ ಎರಡನೇ ಬಾರಿ ಆರಂಭ ಮಾಡಿದಂಥ ಸಂದರ್ಭದಲ್ಲೂ ಇದೇ ರೀತಿಯ ಜನಬೆಂಬಲ ವ್ಯಕ್ತವಾಗಲಿದೆ. ಸೋಮಣ್ಣ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.